ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 137. ಶತಮಾನಗಳಿಂದ ಅವುಗಳು ಒಟ್ಟೊಟ್ಟಾಗಿ ಬೆಳೆದವು ಮತ್ತು ಶುದ್ಧವಾದ ಪೂರ್ಣ ಗೋಧಿ ವರ್ಗವು ಅಜ್ಞತವಾಗಿದೆ. ಆದರೆ ಈಗ ಸುಗ್ಗಿಯಲ್ಲಿ ಬೇರ್ಪಡಿಸುವಿಕೆಯು ಬರಬೇಕಾಗಿದೆ ಮತ್ತು ಸೂಚಿಸುವಿಕೆಯು ತೀವ್ರವಾಗಿದೆ. ಅದರ ಅರ್ಥ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಈ ಲೋಕದ ಸ್ನೇಹಿಗಳ ಬುಡಮೇಲು ಮಾಡುವಿಕೆಯು ಮತ್ತು ಹಲವಾರು ದುರ್ಬಲ ಸಂಬಂಧಗಳ ವಿಂಗಡಿಸುವಿಕೆಯನ್ನು ಸತ್ಯವು ಬೇರ್ಪಡಿಸುವ ಕಾರ್ಯವನ್ನು ಮಾಡುತ್ತದೆ. ಪ್ರಥಮ ಆಗಮನದಲ್ಲಿ ಕರ್ತನು ಸುಗ್ಗಿಯ ವಿಷಯದಲ್ಲಿ ನುಡಿದ ಭವಿಷ್ಯವು ಪ್ರಸ್ತುತ ಸುಗ್ಗಿಯಲ್ಲಿಯೂ ಸತ್ಯವಾಗಿದೆ. ಮತ್ತಾಯ 10:35-38 ವಚನ ಹಾಗೂ ಲೂಕ 12:51-53 ವಚನ. ಸತ್ಯವು ತಂದೆಯನ್ನು ಮಗನಿಗೆ ವಿರೋಧಿಯನ್ನಾಗಿಯೂ, ಮಗಳನ್ನು ತಾಯಿಗೆ ವಿರೋಧಿಯಾಗಿಯೂ, ಅತ್ತೆಯನ್ನು ಸೊಸೆಗೆ ವಿರೋಧಿಯನ್ನಾಗಿಯೂ ಮಾಡುತ್ತದೆ. ಅದೇ ರೀತಿ ಪುನಃ ಮನುಷ್ಯನಿಗೆ ಹಲವೊಮ್ಮೆ ಅವರ ಮನೆಯವರೇ ವೈರಿಗಳಾಗುತ್ತಾರೆ. ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಯಾರು ಶಾಂತಿಯನ್ನು ಸತ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೋ ಅವರನ್ನು ಪರೀಕ್ಷೆಗೆ ಒಳಪಡಿಸಲಾಗುವುದು ಮತ್ತು ಸತ್ಯವನ್ನು ಪ್ರಧಾನವಾಗಿ ಪ್ರೀತಿಸುವವರನ್ನು ಯಹೂದ್ಯ ಸುಗ್ಗಿಯಲ್ಲಿರುವಂತೆ ಸ್ವೀಕರಿಸಲಾಗುವುದು ಮತ್ತು ಜಯ ಹೊಂದುವವರೆಂದು ಒಪ್ಪಿಕೊಳ್ಳಲಾಗುವುದು. ಯಹೂದ್ಯ ಸುಗ್ಗಿಯಲ್ಲಿ ಆಯ್ದುಕೊಂಡ ಸಂದೇಶವಾಹಕರುಗಳು ಮತ್ತು ಅರಸನ ಮತ್ತು ರಾಜ್ಯದ ರಾಜಘೋಷಕ ದೂತರೆಂದು ಕಳಿಸಲ್ಪಟ್ಟವರು ನಮ್ರರಾಗಿದ್ದರು, ಯಾವುದೇ ಬಿರುದುಗಳಿಲ್ಲದವರಾಗಿದ್ದರು. ಆದರೆ ಸಂದೇಶವನ್ನು ವಿರೋಧಿಸುವವರು ಮಹಾಯಾಜಕರಾಗಿದ್ದರು, ಶಾಸ್ತ್ರಿಗಳಾಗಿದ್ದರು, ಪರಿಸಾಯರಾಗಿದ್ದರು ಮತ್ತು ದೈವತ್ವದ ಪಂಡಿತರುಗಳಾಗಿದ್ದರು. ನಾವು ನಿರೀಕ್ಷಿಸಿದಂತೆ ನಾವಿಲ್ಲಿ ಹೆಚ್ಚು ಕುರುಡುತನವಾಗಿರುವವರು ಕುರುಡರ ವಿಮೋಚನಾಹಿತನ ನಾಯಕರಾಗಿರುತ್ತಾರೆ ಎಂದು ಕಂಡುಕೊಳ್ಳುತ್ತೇವೆ. ಅವರು ಅವರ ಯಹೂದ್ಯರ ಮಾದರಿಯಂತೆ ದೇವರು ದರ್ಶನ ಕೊಟ್ಟ ಸಮಯವನ್ನು ತಿಳಿದಿರುವುದಿಲ್ಲ. ಲೂಕ 19:44 ವಚನ. ಪ್ರತ್ಯಕ್ಷತೆಯು ಅಲ್ಲಿ ಮುಖ್ಯವಾದ ಪರೀಕ್ಷೆಯಲ್ಲಿ ಒಂದಾಗಿತ್ತು ಮತ್ತು ಶಿಲುಬೆಯ ಸಂಗತಿ ಮತ್ತೊಂದಾಗಿತ್ತು. ಸ್ಥಾನಿಕನಾದ ಯೋಹಾನನು ಅವರಿಗೆ, ನೀವು ಅರಿಯದೇ ಇರುವ ಒಬ್ಬ ಆತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ, ಯೋಹಾನ 1:26 ವಚನ ಎಂದು ಕೂಗಿ ಹೇಳಿದ್ದಾನೆ. ಆದರೆ ನಿಜ, ಇಸ್ರೇಲರು ಮೆಸ್ಸಿಯನ ಪ್ರಸನ್ನತೆಯ ಸತ್ಯವನ್ನು ಗ್ರಹಿಸಲು ಶಕ್ತರಾದರು. ಅವರಲ್ಲಿ ಅನೇಕರು ಶಿಲುಬೆಯ ವಿಷಯದಲ್ಲಿ ಮುಗ್ಗರಿಸುವವರಾದರು ಮತ್ತು ಯಾವಾತನ ಬರೋಣಕ್ಕಾಗಿ ರಾಜ್ಯಕ್ಕಾಗಿ ಅನೇಕರು ಪ್ರಾರ್ಥಿಸುತ್ತಿದ್ದಾರೋ ಯಹೂದ್ಯರು ಮಾಡಿದಂತೆ ಆ ಮಹಾವಿಮೋಚಕನನ್ನು ಅವರು ಸ್ವೀಕರಿಸಲು ಸಿದ್ಧರಾಗಿರಲಿಲ್ಲ. ಪುನಃ, ಆದರೆ ನೀವು ಅರಿಯದೇ ಇರುವ ಒಬ್ಬಾತನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ, ಯೋಹಾನ 1:26 ವಚನ ಎಂಬ ಮಾತು ನಿಜವಾಯಿತು. ಪುನಃ ಕ್ರಿಸ್ತನ ಶಿಲುಬೆಯು ಯಾರು ನಿರೀಕ್ಷಿಸಿದರ ಪರೀಕ್ಷೆ ಆಯಿತೋ, ಮುಗ್ಗರಿಸುವ ಕಲ್ಲಾಯಿತು. ಈಗ ಅನೇಕರು ಅದರ ಮೇಲೆ ಬೀಳುವವರಾಗಿದ್ದು ನಾವು ಕ್ರಿಸ್ತನನ್ನು ನಮ್ಮ ಬಿಡುಗಡೆಗೊಳಿಸುವ ಆತನೆಂದು ಒಪ್ಪಿಕೊಳ್ಳುತ್ತೇವೆ. ಆದರೆ ಆತನು ನಮ್ಮ ವಿಮೋಚಕನೆಂಬುದನ್ನು ಅಥವಾ ನಮಗಾಗಿ ಈಡು ಬಲಿಯಾದನೆಂಬುದನ್ನು ತಿರಸ್ಕರಿಸುತ್ತೇವೆ ಎಂದು ಹೇಳುತ್ತಾರೆ. ನಿಶ್ಚಯವಾಗಿಯೂ ಯಾರು ಈ ವಿಷಯವನ್ನು ಜಾಗರೂಕತೆಯಿಂದ ಪರಿಗಣಿಸುತ್ತಾರೋ ಅಂಥವರು ನಮ್ಮ ಕರ್ತನು ಈಗ ಪ್ರಸನ್ನನಾಗಿದ್ದಾನೆ, ಆತನು ಆತ್ಮಸ್ವರೂಪಿಯಾಗಿದ್ದನು ಮತ್ತು ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ ಎಂಬ ಪುರಾವೆಯನ್ನು ಅಂಗೀಕರಿಸಿಕೊಳ್ಳಬೇಕು. ಆತನು ತನ್ನ ಪ್ರಥಮ ಆಗಮನದಲ್ಲಿ ಯಹೂದರಿಗೆ ದೇಹಧಾರಿಯಾಗಿ ಕಾಣಿಸಿಕೊಂಡನು ಎಂಬುದಕ್ಕಿಂತ ಮಹತ್ವವಾದದ್ದು ಮತ್ತು ಸ್ಪಷ್ಟವಾದದ್ದು ಆಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.